ರಾಜ್ಯದ ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ ಬಂದಿದೆ. ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ, ಜನ ನಮ್ಮ ಕಾರ್ಯಕ್ರಮಗಳನ್ನು ಬಹಳಷ್ಟು ಮೆಚ್ಚುತ್ತಾ ಇದ್ದಾರೆ. ಹೆನ್ಸ್ಫೋರ್ತ್ ಇಟ್ ಈಸ್ ಕಾಂಗ್ರೆಸ್ ಸ್ಟೇಟ್, ಕಾಂಗ್ರೆಸ್ ಪೊಲಿಟಿಕ್ಸ್. ಅದಕ್ಕೆ ಭಾಳಷ್ಟು ಜನ ರಾಜಕೀಯದಲ್ಲಿ ಆಸಕ್ತಿ ಇದ್ದವರು, ಅದು ಬಿ ಜೆ ಪಿಯವರಿರಲಿ, ಜೆ ಡಿ ಎಸ್ದವರಿರಲಿ, ಅಥವಾ ರಾಜಕಾರಣದಲ್ಲಿ ಇಲ್ಲದೇ ಇದ್ದವರಿರಲಿ. ಈಗ ಬರೀ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮದ ಸಲುವಾಗಿ ನಾವು ಅವ್ರ ಮನೆ ಮನೆಗೆ ಹೋಗಿ ಅವ್ರಿಗೆ ಅದು ಗೃಹಲಕ್ಷ್ಮಿ ಬೆನಿಫಿಟ್ ಕೊಡಿಸ್ತೀವಿ ಅಂತೇಳಿ ರಾಜಕಾರಣದಲ್ಲಿ ಇಲ್ಲದವರು ಸಹಿತ ವೋಟ್ ಹಾಕಕ್ಕೆ ಬರೋಕ್ಕೆ ಹಿಂದೆ ನೋಡೋರು ಸಹಿತ ರಾಜಕಾರಣಕ್ಕೆ ನಮ್ಮ ಲೀಡರ್ಸ್ಗಿಂತ ಮುಂದೆ ಬಂದು ನಿಂತಿರ್ತಾರೆ. ರಾಜಕೀಯ ಹುನ್ನಾರದ ವಾಸನೆ ಬರ್ತಾ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್. ಯಾಕಂದ್ರೆ ಇಲೆಕ್ಷನ್ ಕಮಿಷನ್ ಸ್ವಲ್ಪ ಆ ಮಾತು ಮಾತಾಡ್ತಾ ಇದೆ. ಈಗೇನದ್ರದ್ದು ಅವಶ್ಯಕತೆ ಇತ್ತು? ಮಾತಾಡ್ದಿದ್ದು 4 ವರ್ಷದಿಂದ ಮಾತಾಡ್ಬೇಕಾಗಿತ್ತು. ಒಂದು ವೇಳೆ ಕೇಂದ್ರ ಸರ್ಕಾರದವರು ಈ ಚುನಾವಣಾ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಏನಾದರೂ ಹೊರಟ್ರೆ ರಾಷ್ಟ್ರದ ಜನ ಒಪ್ಪೋದಿಲ್ಲ. ಕಾಂಗ್ರೆಸ್ ಹಾಗೂ ಇತರ ಎಲ್ಲ ವಿರೋಧ ಪಕ್ಷಗಳು ಸೇರಿ ಆ ಇಂಡಿಯಾ ಒಕ್ಕೂಟ ಏನು ಮಾಡಿದ್ದೀವಿ, ಅದಾದಮೇಲೆ ಬಿ ಜೆ ಪಿಯವರಿಗೆ ಗೆಲುವಿನ ವಿಶ್ವಾಸ ಪೂರ್ಣ ಹೋಗಿದೆ. ಅದಕ್ಕೆ ಏನು ರಾಜಕೀಯ ಗಿಮಿಕ್ ಮಾಡಬೇಕು, ಏನು ಮಾಡಿದರೆ ಮತ್ತೆ ಅನುಕೂಲ ಆದಿತ್ತು ಅಂಥೇಳಿ ಅವ್ರು ಚಿಂತನೆ ಮಾಡ್ತಾಯಿದ್ದಾರೆ. ಆದರೆ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದ್ದಾರೆ, ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದ್ದಾರೆ. ಯಾಕಂದರೆ ಈ ಸಲ ಇವರು ಮೋದಿಯವ್ರು ಬಂದ್ರಂದ್ರೆ ಬಡವ ಅಂತೂ ಕೇಳ್ತಾನೆ, 15 ಲಕ್ಷ ರೂಪಾಯಿ ಎಲ್ಲೈತಿ ಅಂತ ಕೇಳ್ತಾನೆ. ಅಷ್ಟೇ ಕೇಳಂಗಿಲ್ಲ, ಮತ್ತು ಅವರು ಕಾಂಗ್ರೆಸ್ನವ್ರು ಕೊಡೋಂಗಿಲ್ಲ ಅಂತ ಹೇಳಿದ್ರಿ, ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ, ಮತ್ತು ಅವರು ನಮಗೆಲ್ಲ ತಿಂಗಳ ಜಮಾ ಮಾಡ್ಯಾರಲ್ಲ ಅದಕ್ಕೇನು ಅಂತೀರಿ ಅಂತ ಕೇಳ್ತಾರೆ. ನಮ್ಮ ಜನ್ಧನ್ ಅಕೌಂಟು ತೆಗಿಸಿಟ್ರಿ, ಇನ್ನು ಖಾಲಿ ಅದಾವಲ್ಲ ಅವು ಅಂತ ಕೇಳ್ತಾರೆ. ಏನು ಸುಳ್ಳುಗಳನ್ನು ಬಿತ್ತಿದ್ರು, ಮಾಧ್ಯಮಗಳನ್ನು ಉಪಯೋಗ ಮಾಡಿಕೊಂಡು ಅದಕ್ಕೆ ನೀರು ಹಾಕಿ ಜನರನ್ನು ಮೋಸಗೊಳಿಸ್ತಕ್ಕಂಥ ಭ್ರಮೆಯಲ್ಲಿತ್ತಂಥದ್ದನ್ನು ಮಾಡಿದರು, ಅದು ಅವರಿಗೆ ಈ ಸಲ ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ, ತಿರುಗುಬಾಣ ಆಗುತ್ತೆ. ಅದು ಒಂದು ರೀತಿ ತಿರುಮಡೆ ಅಂತ ನಾವು ಅಂತೇವಲ್ಲ, ಸೆಳವು ಇರ್ತಲ್ಲ ನಿರ್ಗುಳ, ಆ ಸುಳಿಯೊಳಗೆ, ಆ ರಾಜಕೀಯ ಸುಳಿಯೊಳಗೆ ಈ ಸಲ ಬಿ ಜೆ ಪಿಯವರು ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡು ಅದನ್ನು ಎದುರಿಸ್ಬೇಕಾಗಿ ಬರ್ತದೆ.